ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು, ಕನ್ನಡ ಲಕ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಿಕ್ಕ ಮಕ್ಕಳಿಗೆ ಲಂಗ ಮತ್ತು ಬ್ಲೌಸ್ನ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 4 ವರ್ಷದ ನನ್ನ ಮಗಳಿಗೆ ನಾನು ಲಂಗ ಮತ್ತು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಅದು ಯಾವ ರೀತಿ ಮಾಡೋದು ಅಂತ ತುಂಬಾ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ, ಬನ್ನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಬ್ಲೌಸ್ ಪೀಸ್ಗೆ ನೋಡಿ ಈ ರೀತಿ ವರ್ಕ್ ಮಾಡಿಸಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗೇ ಬಂದಿದೆ ಅಂತ. ಫ್ರಂಟಲ್ಲಿ ಮಾತ್ರ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತಲ್ಲ, ಇದು ಈ ರೀತಿ ಮಾಡಿಸಿದ್ದೀನಿ. ಹಾಗೆ ಇದಕ್ಕೆ ನೆವಿ ಬ್ಲೂ ಕಲರ್ದು ಕೆಳಗಡೆ ಸ್ಕರ್ಟ್ ಹೊಲಿತಾ ಇದ್ದೀನಿ. ಹಾಗೆ ನನ್ನ ಸ್ಯಾರಿಗೆ ನನ್ನ ಮಗಳು ಡ್ರೆಸ್ ಕೂಡ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಇಲ್ಲಿ ಸಪ್ರೇಟ್ ಪೀಸ್ ತಂದು ಸ್ಟಿಚ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಮೊದಲು ಸ್ಕರ್ಟ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇನ್ನಷ್ಟು ಒಳ್ಳೊಳ್ಳೆ ಟೈಲರಿಂಗ್ ವೀಡಿಯೋಸ್ಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ತುಂಬಾ ಟೈಲರಿಂಗ್ ವೀಡಿಯೋಸ್ ಎಲ್ಲ ಸಿಗುತ್ತೆ, ಒಂದು ಸಾರಿ ವಿಸಿಟ್ ಮಾಡಿ ನೋಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನೋಡಿ ರೆಡಿ, ಇದು ಒಂದು ಲಂಗ ಇತ್ತು, ಇದು ಕೂಡ ನಾನೇ ಸ್ಟಿಚ್ ಮಾಡಿರೋದು. ನೋಡಿ ಚಿಕ್ಕ ಚಿಕ್ಕದಾಗೆ ಪ್ಲೇಟ್ಸ್ ಇಟ್ಬಿಟ್ಟು ನಾನೇ ಇದನ್ನು ಸ್ಟಿಚ್ ಮಾಡಿದ್ದೆ. ಹಾಗೆ ಈಗ ಮೆಜರ್ಮೆಂಟ್ ನೋಡಿಕೊಂಡು ಮತ್ತೆ ಇದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಪ್ಲೈನ್ ಪೀಸ್ ಬರುತ್ತಲ್ಲ, ಈ ಥರದ್ದೊಂದು ಪೀಸ್ನ ತೊಗೊಬಂದಿದ್ದೆ, ಮ್ಯಾಚಿಂಗ್ ಆಗುತ್ತೆ ಅಂತ, ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಹಾಗಾಗಿ ಸ್ಕರ್ಟ್ ಹೊಲಿಯೋದಕ್ಕೆ ಅಂತ ನಾನು ಈ ರೀತಿ 1 ಮೀಟರ್ ಈ ಥರ ಬಟ್ಟೆನ ತೊಗೊಬಂದಿದ್ದೀನಿ. ನನ್ನ ಮಗಳು 4 ವರ್ಷದೊಳಾಗಿರೋದ್ರಿಂದ 1 ಮೀಟರ್ ಬಟ್ಟೆ ತಂದರೆ ಇದಕ್ಕೆ ಸಾಕಾಗುತ್ತೆ ಅವಳಿಗೆ. ಹಾಗಾಗಿ ನಾನಿದು 1 ಮೀಟರ್ ಬಂದಿದ್ದು 200 ರುಪೀಸ್ 1 ಮೀಟರು. ಹಾಗಾಗಿ ಈ ಥರದ್ದು 1 ಮೀಟರ್ ಬಟ್ಟೆ ತೊಗೊಬಂದಿದ್ದೀನಿ. ನೀವಿನ್ನು ಹೈಟ್ ಇದ್ದಾರೆ ಮಕ್ಕಳು, ಮತ್ತಿನ್ನು ಸ್ವಲ್ಪ ದೊಡ್ಡ ಮಕ್ಕಳಾದರೆ ನೀವು 2 ಮೀಟರು ಈ ಥರ, ಅಂದರೆ ನೀವು ಎಷ್ಟು ಆದರೂ ಅವರು ಅಳತೆಗೆ ನೋಡಿಬಿಟ್ಟು ತೊಗೋಬೇಕಾಗುತ್ತೆ. 1 ಮೀಟರ್ ತಂದರೆ ಸಾಕಾಗುತ್ತೆ ನನ್ನ ಮಗಳಿಗೆ. ಹಾಗಾಗಿ ನಾನಿಲ್ಲಿ 1 ಮೀಟರ್ ತೊಗೊಬಂದಿದ್ದೆ. ಮೊದಲು ನಾನಿಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಮೊದಲು ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ಗೆ ಬಟ್ಟೆನ ಕಟ್ ಮಾಡ್ಕೋಬೇಕು. ಇದು ತಾನು ಬಂದು ಉದ್ದ ಇರುತ್ತೆ, ಹಾಗಾಗಿ ಅವಳಿಗೆ 2 ಆಗುತ್ತೆ. ಅಂದರೆ ಉದ್ದ ತಾನಿರುತ್ತಲ್ಲ, ಮಧ್ಯಕ್ಕೆ ಕಟ್ ಮಾಡಿದರೆ ಬ್ಯಾಕು ಮತ್ತು ಫ್ರಂಟ್ 2 ಕೂಡ ಸಿಗುತ್ತೆ ಸ್ಕರ್ಟ್ಗೆ ಬಟ್ಟೆಗೆ. ಹಾಗಾಗಿ 1 ಮೀಟರ್ ಬಟ್ಟೆಯಲ್ಲಿ ಮಧ್ಯಕ್ಕೆ ಕಟ್ ಮಾಡಿದಾಗ ನಮಗೆ 2 ಮೀಟರಷ್ಟು ಬಟ್ಟೆ ಸಿಗುತ್ತೆ ಉದ್ದ. ಹಾಗಾಗಿ ಈ ರೀತಿ ನಾನು ಮೊದಲು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ, ಮೆಜರ್ಮೆಂಟ್ ನೋಡ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ, ಇನ್ನೂ 1.5 ಇಂಚಷ್ಟು ಉದ್ದನೇ ಇರುತ್ತೆ ಬಟ್ಟೆ. ನಾನು ನನ್ನ ಮಗಳಿಗೆ ಬಂದು 20 ಇಂಚಷ್ಟು ಇಡ್ತಾ ಇದ್ದೀನಿ ಸ್ಕರ್ಟ್ ಲೆಂತ್ ಬಂದು 20 ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಅವಳಿಗೆ. ಹಾಗಾಗಿ ಪ್ಲಸ್ 2 ಇಂಚಷ್ಟು ಫೋಲ್ಡ್ ಮಾಡಿ ಹೊಲಿತಾ ಇದ್ದೀನಿ. ಮುಂದೆ ಬೇಕು ಅಂದರೆ ನಾವು ಅದನ್ನು ಸ್ಟಿಚಸ್ನ ಬಿಚ್ಕೋಬೋದು. ಹಾಗಾಗಿ ಹಾಗೆ ಇದು ಉದ್ದ ಪನ್ನ ಆಗಿರೋದ್ರಿಂದ ತುಂಬಾ ಲೆಂತ್ ಇರುತ್ತೆ, 40 ಇಂಚಸ್ ಇರುತ್ತೆ. ಅದರಲ್ಲಿ ನಾವು ಮಧ್ಯಕ್ಕೆ ಕಟ್ ಮಾಡ್ಕೊಂಡ್ರೆ 20-20 ಬರುತ್ತೆ, ಸರಿ ಹೋಗುತ್ತೆ. ಹಾಗೆ ಇಲ್ಲಿ ಮೇಲ್ಭಾಗ ಪಟ್ಟಿಗೆ ಮೊದಲು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಪಟ್ಟಿದಿಗೆ ಮೊದಲು ನಾವು ಬಟ್ಟೆನ ಕಟ್ ಮಾಡ್ಕೋಬೇಕು. ಇದು ಬಂದು ರೆಡಿ ಇರೋದ್ರಲ್ಲಿ 10 ಇಂಚ್ ಇದೆ, ನಾನು ಪ್ಲಸ್ 1-2 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಹಾಗೆ ಪ್ಲಸ್ 2 ಇಂಚಷ್ಟು ಸ್ಟಿಚಿಂಗ್ಗೋಸ್ಕರ ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಬಂದು 10 ಇದೆ, 12 ಈಗ ಹೊಲಿಯೋದು 12 ಬರಲಿ ಅಂತ ಇಟ್ಕೊಂಡಿದ್ದೀನಿ. ಹಾಗೆ 1-2 ಇಂಚು ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಅಗ್ಲ ಬಂದು 3 ಇಂಚಷ್ಟು ಇಟ್ಕೊಂಡಿದ್ದೀನಿ, 1.5 ಇಂಚು ರೆಡಿ ಬರುತ್ತೆ. ಆ ಕಡೆ 1.5, ಈ ಕಡೆ 1.5 ಬರುತ್ತೆ. ಹಾಗಾಗಿ ಈಗ ನೋಡಿ ಲೈನಿಂಗು ಸ್ವಲ್ಪ ಕಮ್ಮಿನೇ ಇರಬೇಕಲ್ವ, ಹಾಗಾಗಿ ಲೈನಿಂಗು ಮತ್ತು ಮೇಕ್ಲತ್ತು 2 ಕೂಡ ಅಷ್ಟೇ ಈ ರೀತಿ ಇದೆ. ಈಗ ಇದನ್ನ ಎತ್ತಿ ಇಟ್ಕೊತಾ ಇದ್ದೀನಿ. ನೋಡಿ ನಮಗೆ ಸ್ಕರ್ಟ್ ಪಾರ್ಟು ರೆಡಿ ಹಾಕುತ್ತೆ. ಸ್ಟಿಚಿಂಗ್ ಮಾಡುವಾಗ ನಾನು ಫುಲ್ ಡೀಟೇಲಾಗಿ ತೋರಿಸ್ತೀನಿ. ನೆಕ್ಸ್ಟ್ ಮೇಲ್ಭಾಗ ಬ್ಲೌಸ್ ಪೀಸ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. 1 ರೆಡಿ ಇತ್ತು, ನೋಡಿ ಇದು ರೆಡಿ ಪೀಸ್ ಇತ್ತು, ಅಂದರೆ ರೆಡಿ ಅವಳಿಗೆ ತೊಗೊಂಡಿದ್ದು. ಹಾಗಾಗಿ ಇದ್ರದ್ದು ಮೆಜರ್ಮೆಂಟ್ನ ತೊಗೊಂಡು ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ ಇದು ಚೆಸ್ಟ್ ಬಂದು ಇದು 11.5 ಇದೆ, ಹಾಗೆ ಲೆಂತ್ ಬಂದು 14 ಇಂಚ್ ಇದೆ. ಈಗ ನಾನು ಕೂಡ 14 ಇಂಚ ಇಟ್ಕೊತಾ ಇದ್ದೀನಿ ಇಲ್ಲಿ. ಹಾಗೆ ಕೆಳಗಡೆ ಬೇಕು ಅಂದರೆ ಫ್ರಿಲ್ ಕೂಡ ಕೊಡ್ಬೋದು, ಬಟ್ ನಾನು ಇಲ್ಲಿ ತುಂಬ ಉದ್ದ ಆಗಿಬಿಡುತ್ತೆ ಅವಳಿಗೆ ಫ್ರಿಲ್ ಕೊಟ್ಟರೆ ಅಂತ, ಈಗ ಫ್ರಿಲ್ ಕೊಡ್ತಾ ಇಲ್ಲ. ಮುಂದೆ ಬೇಕು ಅಂದರೆ ಕೊಟ್ಕೋಬೋದು. ಹಾಗೆ ನೋಡಿ ಈಗ ನಾನು 11 ಇಂಚಲ್ಲಿ ಅರ್ಧ ಮಾಡ್ಕೋಬೇಕು. 11ರಲ್ಲಿ ಅರ್ಧ ಮಾಡಿದರೆ ನಮಗೆ 5.5 ಬರುತ್ತೆ, ಪ್ಲಸ್ 2 7.5 ಇಂಚು, ಇನ್ನೂ ಒಂದು 1/2 ಇಂಚ್ ಇರಲಿ ಅಂತ 8 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. ಸ್ವಲ್ಪ ಲೂಸೇ ಇರಲಿ ಮಕ್ಕಳಿಗೆ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಬಟ್ಟೆ ಎಕ್ಸ್ಟ್ರಾ ಇತ್ತು ಅಂದರೆ ನಾವು ಮುಂದೆ ಬಿಚ್ಕೋಬೋದಲ್ವ, ಚಿಕ್ಕ ಮಕ್ಕಳು ಬೆಳೀತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಒಳಗಡೆ ಬಟ್ಟೆ ಜಾಸ್ತಿನೇ ಇರಲಿ ಅನ್ನೋ ಕಾರಣಕ್ಕೆ 8 ಇಂಚ್ ಇಟ್ಕೊಂಡಿದ್ದೀನಿ. ಚೆಸ್ಟ್ ಬಂದು 8 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ಶೋಲ್ಡರ್ ಬಂದು ಇಲ್ಲಿ ನಾನು 5 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ಆರ್ಮೋಲ್ ಕೂಡ ಅಷ್ಟೇ 5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರು ಮತ್ತು ಆರ್ಮೋಲ್ 2 ಕೂಡ ಅಷ್ಟೇ 5-5 ಇಂಚ್ ಇಟ್ಕೊಂಡಿದ್ದೀನಿ.
ಹಾಗೆ ಇಲ್ಲಿ ನೆಕ್ ವಿಡ್ತ್ ಬರುತ್ತಲ್ವ, ನೆಕ್ ಡಿಪ್ ಅದು ಬಂದು 2 ಇಂಚ್ ಇಟ್ಕೊಂಡಿದ್ದೀನಿ ನೋಡಿ, 3 ಇಂಚು ಶೋಲ್ಡರ್ ಇಟ್ಕೊಂಡಿದ್ದೀನಿ, 2 ಇಂಚು ನೆಕ್ ವಿಡ್ತ್ ಬರುತ್ತಲ್ಲ ಅದನ್ನ 2 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಸಾರಿ ಫುಲ್ ಲೆಂತ್ ಹೇಳಲಿಲ್ಲ, ಫುಲ್ ಲೆಂತ್ ಬಂದು 14 ಇಂಚ್ ಇಟ್ಕೊಂಡಿದ್ದೀನಿ ನೋಡಿ, ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಅಷ್ಟೇ 14 ಇಂಚ್ ಇಟ್ಕೊಂಡಿದ್ದೀನಿ. ನೀವು ಎಕ್ಸ್ಟ್ರಾ ಬೇಕು ಅಂದರೆ ಇಲ್ಲಿ ರೆಡಿ ಬಂದು 13 ಇಂಚ್ ಬರುತ್ತೆ, ನಾನು 14 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿ 1/2 ಇಂಚ್ ಹೋಗುತ್ತೆ, ಇಲ್ಲಿ 1/2 ಇಂಚ್ ಹೋಗುತ್ತೆ, ಮಧ್ಯ ರೆಡಿ ಬಂದು 13 ಇಂಚ್ ಸಿಗುತ್ತೆ ನಮಗೆ. ಪ್ಲಸ್ 1 ಇಂಚ್ ಮಾತ್ರ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಕೆಳಗಡೆ ಫೋಲ್ಡಿಂಗು, ಹಾಗೆ ಮೇಲ್ಭಾಗ ಶೋಲ್ಡರ್ ಜಾಯಿಂಟ್ಗೆ ಹೋಗುತ್ತೆ 1/2 ಇಂಚು. ಹಾಗಾಗಿ ಹಾಗೆ ಫ್ರಂಟ್ ಡಿಪ್ ಬಂದು 4 ಇಂಚ್ ಇಟ್ಕೊಂಡಿದ್ದೀನಿ, ಹಾಗೆ ಬ್ಯಾಕ್ ಡಿಪ್ ಬಂದು 5 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ನಾವು ಇಲ್ಲಿ ಮಕ್ಕಳದ್ದು ಬ್ಲೌಸ್ ಆದರೂ ಕೂಡ ಒಂದು ಮಧ್ಯ ಟಕ್ಸ್ ಪಾಯಿಂಟ್ ಥರ ಒಂದು ಪಾಯಿಂಟ್ನ ಮಾರ್ಕ್ ಮಾಡಬೇಕಾಗುತ್ತೆ. ಹಾಗಾಗಿ ನೋಡಿ ಇಲ್ಲಿ 3 ಇಂಚ್ಗೆ ಕೂಡ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ, ಶೋಲ್ಡರ್ಗೆ ಸೆಂಟರ್ಗೆ ಬರುತ್ತೆ. ಈ ರೀತಿ ಒಂದು ಟಕ್ಸ್ ಪಾಯಿಂಟ್ನ ಹಿಡಿಯೋದಕ್ಕೂ ಕೂಡ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಇನ್ನೂ ಲೆಂತ್ ಬೇಕು ಅಂದರೆ ಉದ್ದ ಕೂಡ ಇಟ್ಕೋಬೋದು. ಹಾಗೆ ಆರ್ಮೋಲ್ ಮತ್ತು ಶೋಲ್ಡರ್ ಬಂದು ನೀವು ಎರಡೂ ಕೂಡ ಅಷ್ಟೇ ನಾನು 5 ಇಂಚ್ ಇಟ್ಕೊಂಡಿದ್ದೀನಿ ನೋಡಿ. ಈಗ ಕಟಿಂಗ್ ಕೂಡ ಮಾಡ್ಕೊತ ಇದ್ದೀನಿ, ತುಂಬಾ ಈಸಿ, ತುಂಬಾ ಬೇಗನೆ ಸ್ಟಿಚ್ ಮಾಡ್ಕೋಬೋದು. ನಾನು ಕೂಡ ಅಷ್ಟೇ, ಹಬ್ಬ ನಾಳೆ ಅನ್ನೋವಾಗ ನನ್ನ ಮಗಳಿದು ಬೇಗನೆ ತಂದುಬಿಟ್ಟು ಎಲ್ಲನೂ ಸ್ಟಿಚ್ ಮಾಡ್ತಾ ಇರೋದು. ನಾವು ಟೈಲರೇ ಆದರೂ ಕೂಡ ನಮ್ಮ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಲೇಟೇ ಆಗುತ್ತೆ. ಹಾಗಾಗಿ ಹಾಗೆ ನೋಡಿ ಇದು ಎಂಬ್ರಾಯ್ಡ್ರಿ ವರ್ಕ್ ಮಾತ್ರ ತುಂಬಾ ಚೆನ್ನಾಗೇ ಬಂದಿತ್ತು. ನಂದು ಬ್ಲೌಸ್ಗೂ ಮತ್ತು ನನ್ನ ಮಗಳ ಬ್ಲೌಸ್ಗೆ ಎರಡಕ್ಕೂ ಕೂಡ ಅಷ್ಟೇ ಸೇಮ್ ಇದೇ ಥರನೇ ಮಾಡಿಸಿದ್ದೆ. ಈಗ ನೋಡಿ ಫ್ರಂಟ್ ಪಾರ್ಟ್ ಮಾತ್ರ ಈ ರೀತಿ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿರೋದು. ಸ್ಲೀವ್ಸ್ಗೆ ಬಂದು ಇಲ್ಲಿ ಬಫ್ ಇಡೋಣ ಅಂತ ಏನು ವರ್ಕ್ ಮಾಡಿಸಿಲ್ಲ. ಫ್ರಂಟು ಮಾತ್ರ ಈ ರೀತಿ ತುಂಬಾ ಚೆನ್ನಾಗೇ ಮಾಡಿಕೊಟ್ಟಿದ್ರು. ಫ್ರಂಟ್ ನೆಕ್ಕು ಮತ್ತು ಕೆಳಗಡೆ ಬುಟ್ಟ ಬುಟ್ಟ ಕೊಟ್ಟಿದ್ದಾರೆ ನೋಡಿ, ಫುಲ್ಲು ಈ ರೀತಿ ಮಾಡಿಸಿದ್ದೆ. ಈಗ ಮೆಜರ್ಮೆಂಟ್ ವೈಸ್ ಕಟ್ ಮಾಡಿದ್ದೆ ಅಲ್ವಾ, ಪೀಸ್ನ ಇಟ್ಕೊಂಡು ನೀಟಾಗಿ ನಾವು ಮೇನ್ ಪೀಸ್ ಕಟ್ ಮಾಡಿರ್ತೀವಲ್ವ ಮೆಜರ್ಮೆಂಟ್ಗೆ ಲೈನಿಂಗ್ ಪೀಸ್, ಅದಕ್ಕಿಂತ ಒಂದು 1/2 ಇಂಚ್ ಇಲ್ಲ 1/4 ಇಂಚಷ್ಟು ನಾವು ಎಕ್ಸ್ಟ್ರಾನೇ ಬಟ್ಟೆನ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾನೇ ಮೇನ್ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ತುಂಬ ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ನಾವು ಸ್ಟಿಚಿಂಗ್ ಮಾಡೋವಾಗ ನಾವು ಅದನ್ನು ಕಟ್ ಮಾಡಾಕ್ಬೋದು. ಹಾಗಾಗಿ ನೋಡಿ ಈಗ ನೆಕ್ಸ್ಟು ಬ್ಯಾಕ್ ಸೈಡು ನಾನು ಉಗ್ಸಿಡ್ತಾ ಇದ್ದೀನಿ. ಹಾಗಾಗಿ ನೋಡಿ ಸೇಮ್ ಮೆಜರ್ಮೆಂಟ್ಗೆ ಆ ಕಡೆ ಓಪನ್ ಇತ್ತಲ್ವ ಅದೇ ಪೀಸ್ನೇ ಕಟ್ ಮಾಡ್ಕೊತ ಇದ್ದೀನಿ, ಯಾಕೆಂದರೆ ಬ್ಯಾಕ್ ಉಗ್ಸ್ ಬರೋದ್ರಿಂದ ಓಪನ್ ಇದ್ದರೆ ನಮಗೆ ನಡೆಯುತ್ತೆ, ಹಾಗಾಗಿ ಬಟ್ಟೆ ಸೇವ್ ಆಗಲಿ ಅನ್ನೋ ಕಾರಣಕ್ಕೆ ನೋಡಿ ಈ ರೀತಿ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡು, ಈಗ ನಾನೇನು ಕಟ್ ಮಾಡ್ತಾ ಇದ್ದೀನಲ್ವ ಅದು ಬ್ಯಾಕ್ ಪಾರ್ಟು. ಫ್ರಂಟ್ ಪಾರ್ಟ್ ಏನಿದೆ ಅದೇ ಸೇಮ್ ಮೆಜರ್ಮೆಂಟೇನೆ ಬ್ಯಾಕ್ ಪಾರ್ಟು ಕೂಡ ಕಟ್ ಮಾಡ್ಕೊತ ಇದ್ದೀನಿ. ಹಾರ್ಮೋಲ್ ಇಲ್ಲಿ ಕಟ್ ಮಾಡಿಲ್ಲ ನಾನು, ಸ್ಟಿಚಿಂಗ್ ಮಾಡುವಾಗ ನಾನು ತೋರಿಸ್ತೀನಿ ನೋಡಿ. ಈಗ ಫ್ರಂಟು ಇದು ಬ್ಯಾಕ್ ಸೈಡ್ಗೆ, ಇಲ್ಲಿ ಹಾರ್ಮೋಲು ಮತ್ತು ನೆಕ್ ಏನು ಕಟ್ ಮಾಡಿಲ್ಲ, ಸ್ಟಿಚಿಂಗ್ ಮಾಡುವಾಗ ಮಾಡ್ಕೊಳ್ಳೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ನೋಡಿ, ಫ್ರಂಟಲ್ಲಿ ಲೈನಿಂಗ್ ಪೀಸ್ನ ನಾವು ಯಾವತ್ತೂ ಡಿಪ್ನ ಫಸ್ಟೇ ಕಟ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿರೋವಂತೂ ಮೊದಲು ಸ್ಟಿಚಿಂಗ್ ಆದಮೇಲೆಗೆ ಕಟ್ ಮಾಡಬೇಕು, ಆಗ ನಮಗೆ ಕರೆಕ್ಟಾಗಿ ಫಿನಿಷಿಂಗ್ ಬರುತ್ತೆ. ಮೊದಲೇ ಕಟ್ ಮಾಡಿದರೆ ಹೊಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈಗ ನೋಡಿ ಫ್ರಂಟ್ ಬ್ಯಾಕ್ ಎರಡು ಕೂಡ ಕಟ್ಟಿಂಗ್ ಮಾಡಿದ್ದಾಯಿತು. ಬ್ಯಾಕಲ್ಲಿ ನೋಡಿ, ಬ್ಯಾಕು ಕೂಡ ಅಷ್ಟೇ, ನಾವು ಬ್ಯಾಕ್ ಸೈಡು ಸೆಂಟರಲ್ಲಿ ಉಕ್ಸ್ ಬರೋದ್ರಿಂದ ನೀವು ಜಿಪ್ ಏನಾದರೂ ಬೇಕು ಅಂದರೂ ಕೂಡ ಹಾಕೋಬೋದು. ಬಟ್ ಉಕ್ಸ್ ಅಥವಾ ಜಿಪ್ ಏನೇ ಒಂದು ಹಾಕೋದ್ರಿಂದ ಮಕ್ಕಳಿಗೆ ಇರಿಟೇಷನ್ ಆಗೋದಿಲ್ಲ, ಹಾಕೋದಕ್ಕೂ ಮತ್ತು ತೆಗೆಯೋದಕ್ಕೆ ತುಂಬಾ ಸುಲಭವಾಗಿರುತ್ತೆ. ಹಾಗಾಗಿ ನಾವು ಆದಷ್ಟು ಉಕ್ಸು ಅಥವಾ ಜಿಪ್ ಏನಾದರೂ ಒಂದು ಇಟ್ಟರೆ ಬೆಟರು ನೋಡಿ. ಇಲ್ಲೂ ಕೂಡ ಅಷ್ಟೇ, ಬ್ಯಾಕ್ ಡಿಪ್ ಎಲ್ಲ ಇನ್ನೊಂದ್ಸರಿ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೊತ ಇದ್ದೀನಿ ನೋಡಿ. ಬ್ಯಾಕ್ ಡಿಪ್ ಬಂದು 5 ಇಂಚ್ ಇಟ್ಕೊಂಡಿದ್ದೀನಿ, ಫ್ರಂಟ್ ಡಿಪ್ ಬಂದು 4 ಇಂಚ್ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ ಸ್ಕ್ವಯರ್ ಶೇಪ್ ತೆಗಿತಾ ಇದ್ದೀನಿ. ಇನ್ನೂ ಏನಾದರೂ ಡಿಸೈನ್ ಮಾಡ್ಬೋದಾಗಿತ್ತು ಬಟ್ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಈ ರೀತಿ ಸ್ಕ್ವಯರ್ ನೆಕ್ಗೆ ತೆಗೆದು ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಬ್ಯಾಕ್ ಪೂರ್ತಿ ಓಪನ್ ಮಾಡ್ತಾ ಇದ್ದೀನಿ, ಬ್ಯಾಕ್ ಪೂರ್ತಿ ಉಕ್ಸ್ ಹಾಕೋಣ ಅನ್ನೋ ಕಾರಣಕ್ಕೆ. ಈಗ ನೆಕ್ಸ್ಟು ಇದು ಏನಿದೆ ಅಲ್ವಾ ಲೈನಿಂಗು, ಅದರ ಅಳತೆಗೆ ಆ ಪೀಸ್ನ ಕೂಡ ನಾನು ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಸ್ಲೀವ್ಸ್ಗೆ ಕಟ್ ಮಾಡ್ಕೊತ ಇದ್ದೀನಿ. ಸ್ಲೀವ್ಸ್ ಬಂದು ಬಫ್ ಇಡೋಣ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ ಬಫ್ ಸ್ಲೀವ್ ಅಂದರೆ, ಹಾಗಾಗಿ ಬಫ್ ಸ್ಲೀವೇ ಇಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತ ಇದ್ದೀನಿ.
ನೀವು ಬಫು ಸ್ಲೀವ್ ಎಲ್ಲ ಇಡ್ತೀರಂದ್ರೆ ಸ್ವಲ್ಪ ಬಟ್ಟೆನ ಜಾಸ್ತಿನೇ ತೊಗೊಂಡ್ರೆ ಬೆಟರು. ನಾನು ಇಲ್ಲಿ ಮಗಳಿಗೂ ಕೂಡ ಅಷ್ಟೇ 1 ಮೀಟರಷ್ಟು ಬಟ್ಟೆನ ತೊಗೊಬಂದಿದ್ದೆ. ಇದು ಸಿಲ್ಕ್ ಮೆಟೀರಿಯಲ್ಲು, ರೆಡಿ ಸಿಲ್ಕ್ ಮೆಟೀರಿಯಲ್ ಸಿಗುತ್ತೆ, ಹಾಗಾಗಿ ಆ ಥರ ಬಟ್ಟೆ ತೊಗೊಬಂದಿದ್ದೆ. ನೀವು ಎಂಬ್ರಾಯ್ಡ್ರಿ ವರ್ಕ್ ಏನಾದರೂ ಸೀರೆಗಳಿಗೆ ಮ್ಯಾಚಿಂಗ್ ಬೇಕು ಅಂದರೆ ಈ ಥರ ಬಟ್ಟೆ ತೊಗೊಂಡು ಮಾಡಿಸ್ಕೋಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಲೀವ್ಸ್ಗೆ ಮೆಜರ್ಮೆಂಟ್ ಇಡ್ತಾ ಇದ್ದೀನಿ. ಅಗಲ ಬಂದು ನಾನು ಇಲ್ಲಿ ಅಲ್ಲಿ ಸ್ಲೀವ್ ಉದ್ದ ಬಂದು ಇಲ್ಲಿ 6 ಇಂಚ್ ಇಟ್ಕೊಂಡಿದ್ದೀನಿ. ನನಗೆ 4 ಇಂಚು ಸಾಕಾಗುತ್ತೆ, ಬಟ್ ಬಫ್ ಚೆನ್ನಾಗಿ ಕೂರಲಿ ಅಂತ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ಸ್ಲೀವ್ಸು ಅಗಲ ಬಂದು ನಮಗೆ 7 ಇಂಚ್ ಆದರೆ ಸಾಕಾಗುತ್ತೆ ಅವಳಿಗೆ, ಪ್ಲಸ್ 4 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಬಫ್ ಕೊಡಬೇಕಲ್ವಾ, ಹಾಗಾಗಿ 4 ಇಂಚಷ್ಟು ಎಕ್ಸ್ಟ್ರಾ ಬರಲಿ ಅಂತ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಹಾಗೆ ಉದ್ದ ಬಂದಿಲ್ಲಿ 4 ಇಂಚ್ ಇಟ್ಕೊಂಡಿದ್ದೀನಿ, ಪ್ಲಸ್ 1 5 ಇಂಚು. ಹಾಗೆ ಸ್ವಲ್ಪ ಬಫ್ ಬರಲಿ ಅಂತ ಇನ್ನು ಸ್ವಲ್ಪ ಎಕ್ಸ್ಟ್ರಾನ ಇಟ್ಕೊಂಡಿದ್ದೀನಿ. ಈಗ ನೋಡಿ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೊತ ಇದ್ದೀನಿ. ನಮಗೆ ಬಫ್ ಬರಬೇಕು ಅಂದರೆ ಮೇಲೆ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇರಬೇಕು, ಎರಡು ಸೈಡು ಕೂಡ ಅಷ್ಟೇ. ಹಾಗಾಗಿ ನೋಡಿ ಕೆಳಗಡೆ ಒಂದು ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿಗೆ ನಮ್ಮದು ಬ್ಲೌಸ್ದು ಮೆಜರ್ಮೆಂಟ್ ಇದೆ, ಮೇಲೆ ಎಕ್ಸ್ಟ್ರಾ 4 ಇಂಚ್ ಇಟ್ಕೊಂಡಿದ್ದೀನಿ. ಈಗ ನೋಡಿ ಫುಲ್ ಬ್ಲೌಸ್ ಪಾರ್ಟು ಕೂಡ ಕಟ್ಟಿಂಗ್ ಎಲ್ಲ ಆಯಿತು. ಈಗ ಸ್ಟಿಚಿಂಗ್ ಮಾಡೋದನ್ನ ಪಟಪಟ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಪೀಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ತುಂಬ ಲೆಂತ್ ಇದೆ ಅಂತ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಅರ್ಥ ಆಗೋದಿಲ್ಲ. ಹಾಗಾಗಿ ಈಗ ನೋಡಿ ಮೊದಲು ನಾನು ಮೇಲ್ಭಾಗ ಪಟ್ಟಿ ಈಗ ಕಟ್ಟೋದಕ್ಕೆ ಅಂತ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಪೀಸ್ನ ಈಗ ತೊಗೊಂಡಿದ್ದೀನಿ. ಮೊದಲು ಮೇಲ್ಭಾಗ ಪಟ್ಟಿ ಏನಿದೆ ಅಲ್ವಾ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಅಷ್ಟೇ, ಲೈನಿಂಗ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ, ಅದು ಪಟ್ಟಿ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟು ಲೈನಿಂಗ್ನ ಹಾಕ್ಕೊಂಡಿದ್ದೀನಿ. ನಾನು ಕಟ್ಟಿಂಗಲ್ಲೇ ನಾನು ಮೆಜರ್ಮೆಂಟ್ ಎಲ್ಲ ಹೇಳಿದ್ದೀನಿ ನಿಮಗೆ, 8 ಇಂಚ್ ಇಟ್ಕೊಂಡಿದ್ದೀನಿ ಅಂತ ಎಲ್ಲ. ಈಗ ನೋಡಿ ಅದನ್ನು ಮೊದಲು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಮೊದಲು ನಾವು ಲೈನಿಂಗ್ ಮತ್ತು ಮೇನ್ ಕ್ಲತ್ ಎರಡನ್ನು ಕೂಡ ಅಷ್ಟೇ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿದ್ದಾದಮೇಲೆ ನೋಡಿ ಇಲ್ಲಿ 1 1/2 ಇಂಚಷ್ಟು ಮೊದಲು ಫೋಲ್ಡ್ ಮಾಡಿಬಿಟ್ಟು ಮತ್ತೆ 1 ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡಿ ಒಂದು ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಅಷ್ಟೇ ನೋಡಿ, ಮೊದಲು ಮೆಜರ್ಮೆಂಟ್ ತೊಗೊಳ್ಳೋಣ. ಇಲ್ಲಿ ನಾನು ಬಂದಿದ್ದಕ್ಕೆ 12 ಇಂಚು ಬರಲಿ, ಮೇಲ್ಭಾಗ ಪಟ್ಟಿ ಬಂದು 12 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡು ಕೂಡ ಅಷ್ಟೇ ನೋಡಿ, ಮೊದಲು 1 1/2 ಇಂಚಷ್ಟು ಫೋಲ್ಡ್ ಮಾಡಿ ಮತ್ತೆ 1 ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಮೇಲ್ಭಾಗ ಪಟ್ಟಿ ನಮಗೆ ರೆಡಿ ಆಗುತ್ತೆ. ಟೋಟಲ್ ಬಂದು ನೋಡಿ 12.5 ಇದೆ, ಓಕೆ 12 ಇಂಚ್ ಅಂತ ಅಂದ್ಕೊಂಡಿದ್ದೆ. ಇನ್ನೂ 1 1/2 ಇಂಚಷ್ಟು ಎಕ್ಸ್ಟ್ರಾ ಬಂದಿದೆ, ಓಕೆ. ಯಾಕೆಂದರೆ ಮೇಲ್ಭಾಗ ಪಟ್ಟಿ ಸ್ವಲ್ಪ ಅಗಲ ಇತ್ತು ಅಂದರೆ ದಪ್ಪ ಆದರೂ ಮಕ್ಕಳು ಹಾಕ್ಬೋದು. ಹಾಗಾಗಿ ನೆಕ್ಸ್ಟ್ ಈಗ ಮೇಲ್ಭಾಗ ಪಟ್ಟಿ ರೆಡಿ ಆಯಿತು. ಹಾಗೆ ಕೆಳಗಡೆ ಭಾಗ ಬಟ್ಟೆ ಏನಿರುತ್ತಲ್ವ ಇದನ್ನು ನೋಡಿ ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನಾನು 1 ಮೀಟರ್ ಬಟ್ಟೆ ತಂದಿದ್ದೀನಿ, ಇದು ಪನ್ನ ಬಂದು ಉದ್ದ ಇರುತ್ತಲ್ವ, ಹಾಗಾಗಿ ಅದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋದ್ರಿಂದ 2 ಮೀಟರ್ ಬಟ್ಟೆ ಆಗುತ್ತೆ, ಯಾಕೆಂದರೆ ಲಂಗ ಹೊಲಿಬೇಕು ಅಂದರೆ 2 ಮೀಟರಷ್ಟು ಬಟ್ಟೆ ಬೇಕು. ಬಟ್ ಇಲ್ಲಿ ನನ್ನ ಮಗಳಿಗೆ 4 ವರ್ಷ ಅವಳ್ವಾ ಅವಳಿಗಿನ್ನು, ಹಾಗಾಗಿ 1 ಮೀಟರಲ್ಲಿ ನಾವು ಪನ್ನ ಉದ್ದ ಇರೋದ್ರಿಂದ ಮಧ್ಯಕ್ಕೆ ಕಟ್ ಮಾಡಿಕೊಂಡ್ರೆ ಅವ್ರಿಗೆ ಉದ್ದ ಸರಿ ಹೋಗುತ್ತೆ. ಹಾಗಾಗಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಮತ್ತು ಅದನ್ನು ಈ ರೀತಿ ಉಲ್ಟಾಕೊತಾ ಇದ್ದೀನಿ. ಯಾಕೆಂದರೆ ಡಿಸೈನ್ ಬಂದಿರುತ್ತಲ್ಲ ಶಂಕು ಥರ ಬಂದಿದೆ ನೋಡಿ ಇಲ್ಲಿ, ಅದು 2 ಒಂದೇ ಸೈಡ್ ಬರೋ ರೀತಿ ಈ ರೀತಿ ಹಾಕೊತಾ ಇದ್ದೀನಿ. ಸ್ವಲ್ಪ ನೀವು ತಲೆ ಓಡಿಸಿ ಯಾವುದೇ ಒಂದು ಕೆಲಸನ ಮಾಡಬೇಕಾಗುತ್ತೆ. ಸುಮ್ಮನೆ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಹೊಲ್ದಾಗ ಏನಾಗುತ್ತೆ ಅಂದರೆ ಬ್ಯಾಕ್ ಸೈಡು ಅದು ಡಿಸೈನು ಒಂದು ಸೈಡು ಕೆಳಗಡೆ ಇರುತ್ತೆ, ಒಂದು ಸೈಡು ಮೇಲ್ಭಾಗ ಇರುತ್ತೆ. ಹಾಗಾಗಿ ಈಗ ಮತ್ತೆ ಕಟ್ ಮಾಡಿ ಅವನ್ನೆರಡು ಒಂದೇ ಸೈಡ್ ಬರೋ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿರುತ್ತಲ್ವ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಮೊದಲು ಸ್ಟ್ರೈಟ್ ಕಟ್ ಮಾಡ್ಕೋಬೇಕು ಪೀಸ್ನ, ಸ್ಟ್ರೈಟ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲ ಜಾಯಿಂಟ್ ಮಾಡಿಬಿಟ್ಟು ಕೂಡ ನೀವು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಆ ಬಟ್ಟೆನ ಕಟ್ ಮಾಡ್ಬೋದು, ಯಾವ ರೀತಿ ಬೇಕು ಅಂದರೂ ಕೂಡ ಮಾಡ್ಕೋಬೋದು. ಈಗ ನೋಡಿ ಇದು 2 ಕೂಡ ಅಟ್ಯಾಚ್ ಮಾಡಿದ್ದಾಯಿತು. ಡಬಲ್ ಸ್ಟಿಚಸ್ನ ಹಾಕೊತಾ ಇದ್ದೀನಿ, ಯಾಕೆಂದರೆ ಹೊಲಿಗೆ ಬಿಚ್ಚೋಗ್ಬಾರ್ದು ಅಂತ ಹೇಳ್ಬಿಟ್ಟು ನೀಟಾಗಿ ಡಬಲ್ ಸ್ಟಿಚ್. ಇಲ್ಲ ಈ ರೀತಿ ಒಂದು ಫೋಲ್ಡ್ ಮಾಡಿ ಹೊಲಿಗೆ ಹಾಕೋಬಿಟ್ರೆ ಇನ್ನೂ ಬೆಟರು, ಯಾವುದೇ ಕಾರಣಕ್ಕೂ ಇದು ಹೊಲಿಗೆ ಬಿಚ್ಚೋದಿಲ್ಲ, ಟೈಟಾಗಿ ಕರೆಕ್ಟಾಗಿ ಇರುತ್ತೆ. ನೋಡಿ ಇದಾಯ್ತಲ್ವ, ಮತ್ತು ಇನ್ನೂ ಒಂದು ಹೊಲಿಗೆ ಕೂಡ ಹಾಕೊತಾ ಇದ್ದೀನಿ. ನೋಡಿ ಈಗ ಸೆಂಟರ್ದು ಪಾರ್ಟ್ ಅಟ್ಯಾಚ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸೈಡು, ಇನ್ನೂ 2 ಸೈಡು ಇರುತ್ತಲ್ವ ಅಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಹೊಲಿಗೆ ಹಾಕ್ತಾ ಇದ್ದೀನಿ. ಮೊದಲು 2 ಪೀಸ್ನು ಜಾಯಿಂಟ್ ಮಾಡಿದ್ದೀನಿ, ಹಾಗೆ ಇನ್ನೊಂದು ಸೈಡ್ 2 ಜಾಸ್ ಇರುತ್ತಲ್ಲ ಅಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕ್ತಾ ಇದ್ದೀನಿ. ನೋಡಿ ಇನ್ನೊಂದು ಸೈಡು ಕೂಡ ಅಷ್ಟೇ, ಅದೇ ರೀತಿಯೇ ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆನ ಹಾಕ್ಕೊಳ್ಳಿ. ನೀವು ಹಾಗೆ ಕೂಡ ಜಾಯಿಂಟ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಹಾಗೆ ಜಾಯಿಂಟ್ ಮಾಡ್ತಾ ಇಲ್ಲ. ಸ್ಟ್ರೈಟ್ ಕಟ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿ ಹೊಲಿಗೆ ಹಾಕಿದಾದ್ಮೇಲೆ ಇದನ್ನು ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಒಳಗಡೆ ಯಾವುದೇ ರೀತಿ ಕೂಳೆ ಈ ಥರದ್ದೆಲ್ಲ ಏನೂ ಕಾಣೋದಿಲ್ಲ, ನೀಟಾಗಿರುತ್ತೆ. ಹಾಗೆ ನೋಡಿ ಲೈನಿಂಗ್ ಪೀಸ್ಗೂ ಕೂಡ ಅಷ್ಟೇ, ನೋಡಿ ಲೈನಿಂಗು ಕೂಡ ಅಷ್ಟೇ, ಎಡ್ಜಲ್ಲಿ ನೋಡಿ ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಜಾಯಿಂಟ್ ಮಾಡಿ ಈಗ ನಾನು ಲೈನಿಂಗು ಮತ್ತು ಮೇನ್ ಕ್ಲತ್ ಎರಡನ್ನು ಕೂಡ ಮೊದಲು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಮೇಲ್ಭಾಗ ಲೈನಿಂಗು ಮತ್ತು ಮೇನ್ ಕ್ಲತ್ ಎರಡನ್ನು ಅಟ್ಯಾಚ್ ಮಾಡ್ಕೋಬೇಕು.
ಲೈನಿಂಗು ನಮಗೆ ಒಂದು 2 ಇಂಚಷ್ಟು ಕಡಿಮೆ ಇದ್ದರೂ ಓಕೆ, ಮೈನ್ ಕ್ಲತ್ಗಿನ ಲೈನಿಂಗು ಒಂದು 2 ಇಲ್ಲ 3 ಇಂಚಷ್ಟು ಕಮ್ಮಿ ಇದ್ದರೂ ಓಕೆ, ತೊಂದರೆ ಇಲ್ಲ, ಕಡಿಮೆನೇ ಇರಬೇಕು, 2 ಸಮಯದ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈಗ ನೋಡಿ ಮೇಲ್ಭಾಗ ನೆರಿಗೆ ಕೊಡಬೇಕು, ಹಾಗಾಗಿ ಮೊದಲು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ, ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ನೆರಿಗೆನ ಕೊಡೋಣ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದರೂ ಟೈಲರ್ಸ್ ಇದ್ದರೆ ಅಥವಾ ಯಾರಾದರೂ ಈ ರೀತಿ ಮಕ್ಕಳಿಗೆಲ್ಲ ಬಟ್ಟೆನ ಹೊಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಅವ್ರಿಗೆಲ್ಲ ಈ ವಿಡಿಯೋದನ್ನ ಶೇರ್ ಮಾಡಿ. ನೋಡಿ ಈಗ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತಲ್ವ, ಈಗ ನಾನು ಸೆಂಟರ್ ಪಾಯಿಂಟ್ನ ಗುರುತು ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಫ್ರಿಲ್ನ ಕೊಡೋವಾಗ ಕೂಡ ಅಷ್ಟೇ, ಮೆಜರ್ಮೆಂಟ್ ಇಟ್ಕೊಂಡು ಫ್ರಿಲ್ನ ಕೊಡಬೇಕು. ಸುಮ್ಮನೆ ಯಾವ್ದು ಅಂದರೆ ಅದೇ ರೀತಿ ಫ್ರಿಲ್ನ ಕೊಡೋದಕ್ಕಾಗೋದಿಲ್ಲ, ಮೇಲ್ಭಾಗ ಪಟ್ಟಿ ಇರುತ್ತಲ್ವ ಅದಕ್ಕೆ ಮೆಜರ್ಮೆಂಟ್ನ ನೋಡಿಕೊಂಡು ನಾವು ಫ್ರಿಲ್ನ ಕೊಡಬೇಕಾಗುತ್ತೆ. ನೋಡಿ ಇಲ್ಲೂ ಕೂಡ ಅಷ್ಟೇ 4 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇನ್ ಕ್ಲತ್ತು ಮತ್ತು ಮೇಲ್ಭಾಗ ಪಟ್ಟಿ ಬರುತ್ತಲ್ಲ ಅದು ಎರಡಕ್ಕೂ ಕೂಡ ಅಷ್ಟೇ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ನೋಡಿ ಈ ರೀತಿ ಹಾಕ್ಕೊಂಡು ಇದ್ರ ಮೇಲ್ಭಾಗ ನೋಡಿ ಈ ರೀತಿ ನಾವು ನೆರಿಗೆನ ಕೊಟ್ಕೊಂಡು ಹೋದರೆ ನಾವು ಮತ್ತೆ ಮೇಲ್ಭಾಗ ಪಟ್ಟಿನ ಫೋಲ್ಡ್ ಮಾಡಿ ಹೋಲ್ದಾಗ ನಮಗೆ ಕರೆಕ್ಟಾಗೇ ಬರುತ್ತೆ. ಹಾಗಾಗಿ ನೋಡಿ ಇನ್ನೂ ಒಂದು ಸರಿ ತೋರಿಸ್ತೀನಿ. ಕೆಳಗಡೆ ಪಟ್ಟಿ ಇದ್ದಲ್ವ, ಪಟ್ಟಿನ ಸೀದಾ ಹಾಕ್ಕೊಂಡು ಅದ್ರ ಮೇಲ್ಭಾಗ ನಾವು ಮೇನ್ ಕ್ಲಾತ್ ಕೆಳಗಡೆ ನೆರಿಗೆ ಕೊಡ್ತೀವಲ್ಲ ಆ ಬಟ್ಟೆನ ಇಟ್ಕೊಂಡು ಮತ್ತೆ ಕೆಳಗಡೆಯಿಂದ ಮೇಲ್ಭಾಗಕ್ಕೆ ಫೋಲ್ಡ್ ಮಾಡಿದಾಗ ನಮಗೆ ಅದು ಸೀದಾ ಬರುತ್ತೆ. ಹಾಗಾಗಿ ನೋಡಿ ಆದಷ್ಟು ನಾವು ಮೇಲ್ಭಾಗನ ಈ ರೀತಿ ನೆರಿಗೆನ ಕೊಟ್ಕೊಂಡು ಹೋಗಬೇಕು. ಅದು ಪಟ್ಟಿ ನೋಡಿ ನಾನು ಕೆಳಗಡೆ ಹಾಕ್ಕೊಂಡಿದ್ದೀನಿ, ಸೀದಾ ಹಾಕ್ಕೊಂಡಿದ್ದೀನಿ, ಸೀದಾ ಹಾಕ್ಕೊಂಡು ಎಡ್ಜಲ್ಲಿ ಈ ರೀತಿ ನೆರಿಗೆನ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಫೋಲ್ಡ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ನಾವು ಆ ಮಾರ್ಕಿಗೆ ನೀಟಾಗಿ ಬರಬೇಕು. ಆ ರೀತಿ ಈ ರೀತಿ ನೆರಿಗೆನ ಕೊಡಬೇಕು. ನಾವು 4 ಭಾಗ ಮಾರ್ಕ್ ಮಾಡಿರ್ತೀವಿ, ನೋಡಿ ಅಲ್ಲೊಂದು ಮಾರ್ಕ್ ಕಾಣ್ತಾ ಇದೆ. ಹಾಗೆ ಲಂಗದಲ್ಲೂ ಕೂಡ ಅಷ್ಟೇ ಮಾರ್ಕ್ ಮಾಡಿರ್ತೀವಲ್ವ, ಆ ಮಾರ್ಕುಗಳು ಮ್ಯಾಚ್ ಆಗಬೇಕು. ಆ ರೀತಿ ನೆರಿಗೆನ ಕೊಟ್ಟಾಗ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೋಡಿ ಆದಷ್ಟು ಚಿಕ್ಕ ಚಿಕ್ಕದಾಗೇ ಈ ರೀತಿ ನೆರಿಗೆನ ಕೊಟ್ಕೊಳ್ಳಿ, ತುಂಬ ದೊಡ್ಡ ನೆರಿಗೆ ಕೊಡಬೇಡಿ. ಆದಷ್ಟು ಈ ರೀತಿ ಚಿಕ್ಕ ಚಿಕ್ಕದಾಗೇ ನೆರಿಗೆ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಸೆಂಟರ್ ಪಾಯಿಂಟು ಕೂಡ ಅಷ್ಟೇ ಕರೆಕ್ಟಾಗೆ ಮ್ಯಾಚ್ ಆಗಬೇಕು. ಕೆಳಗಡೆ ಏನು ಪಟ್ಟಿದ್ದು ಸೆಂಟರ್ ಪಾಯಿಂಟ್ ಇರುತ್ತೆ, ಹಾಗೆ ಲಂಗದ ಪೀಸ್ ಜಾಸ್ತಿ ಇರುತ್ತಲ್ಲ ಅದರಲ್ಲಿ ಸೆಂಟರ್ ಪಾಯಿಂಟ್ ಎರಡೂ ಕೂಡ ಮ್ಯಾಚ್ ಆದಾಗ ಏನು ಅಂದರೆ ನಮಗೆ ಹಿಂದೆ ಮತ್ತು ಮುಂದೆ ಎರಡು ಕಡೆಯೂ ಕೂಡ ಅಷ್ಟೇ ನೆರಿಗೆ ಒಂದೇ ಸಮನೇ ಇರುತ್ತೆ. ತುಂಬ ವೇರಿಯೇಷನ್ ಮಾಡಬೇಡಿ, ಏಕೆಂದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೋಡಿ ಚಿಕ್ಕ ಚಿಕ್ಕದಾಗಿ ನೆರಿಗೆನ ಕೊಟ್ಕೊಳ್ಳಿ ಆದಷ್ಟು. ಮಕ್ಕಳಿಗಂತೂ ತುಂಬಾ ಚೆನ್ನಾಗೇ ಕಾಣುತ್ತೆ ಈ ರೀತಿ ನೆರಿಗೆನ ಕೊಟ್ಟಾಗ. ನೀವು ದೊಡ್ಡ ದೊಡ್ಡ ನೆರಿಗೆ ಬೇಕು ಅಂದ್ರೂ ಕೂಡ ಕೊಟ್ಕೋಬೋದು, ಬಟ್ ನಾನಿಲ್ಲಿ ತುಂಬ ದೊಡ್ಡ ದೊಡ್ಡ ನೆರಿಗೆ ಕೊಟ್ಟಿಲ್ಲ, ಆದಷ್ಟು ಚಿಕ್ಕ ಚಿಕ್ಕ ನೆರಿಗೆನ ಈ ರೀತಿ ಕೊಟ್ಟಿದ್ದೀನಿ. ನೋಡಿ ಈ ರೀತಿ ಚಿಕ್ಕ ಚಿಕ್ಕ ನೆರಿಗೆನೇ ಕೊಡ್ತಾ ಇದ್ದೀನಿ. ಅದರಲ್ಲೂ ಮಕ್ಕಳಿಗೆ ಸೊಂಟ ಕಡಿಮೆ ಇರುತ್ತಲ್ಲ ಹಾಗಾಗಿ ಬಟ್ಟೆ ಜಾಸ್ತಿ ಫ್ರಿಲ್ ಬರಬೇಕು ಅಂದರೆ ಈ ರೀತಿ ಚಿಕ್ಕ ಚಿಕ್ಕ ನೆರಿಗೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಎಂಡಿಂಗಲ್ಲಿ ಕೂಡ ಅಷ್ಟೇ, ನೋಡಿ ಕರೆಕ್ಟಾಗಿ ಎಂಡ್ ಆಗಬೇಕು ಅಲ್ಲಿಗೇನೆ, ಆ ರೀತಿ ನೀಟಾಗಿ ನೆರಿಗೆನ ಕೊಡಬೇಕು. ನೋಡಿ ಎಷ್ಟು ಚೆನ್ನಾಗೇ ಬಂದಿದೆ ಅಂತ ನೀವು ಕೂಡ ಇದೇ ರೀತಿಯೇ ಟ್ರೈ ಮಾಡಿ. ಹೊಸದಾಗಿ ಕಲಿಯೋರು ಒಂದೇ ಸರಿ ನಾವು ಫಿನಿಷಿಂಗ್ ಕೊಡ್ತೀವಿ ಅಂದರೆ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಟ್ರೈ ಮಾಡಿ ಪರವಾಗಿಲ್ಲ. ನೋಡಿ ಈಗ ನಾನು ನೋಡಿ ನಾನು ಹೇಳ್ದೆ ಅಲ್ವಾ ಈ ರೀತಿ ಪಟ್ಟಿನ ಮತ್ತು ಈ ರೀತಿ ಕೆಳಗಡೆ ಭಾಗದಿಂದ ತೊಗೊಂಡು ಮೇಲ್ಭಾಗಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡಾಗ ನಿಮಗೆ ಮೇಲ್ಭಾಗ ಪಟ್ಟಿ ಕರೆಕ್ಟಾಗೇ ಬರುತ್ತೆ. ಹಾಗಾಗಿ ನೋಡಿ ಈಗ ನಾನು ಕೆಳಗಡೆ ಮತ್ತೆ ಓಪನ್ ಮಾಡಿದೆ. ನೋಡಿ ಪಟ್ಟಿ ಈ ರೀತಿ ಮೇಲ್ಭಾಗ ಪಟ್ಟಿನ ಕೆಳಗಡೆ ಎದ್ದು ತೆಗೆದುಬಿಟ್ಟು ಫೋಲ್ಡ್ ಮಾಡಿ, ಅಲ್ಲೂ ಕೂಡ ಅಷ್ಟೇ ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡಿ ಮೇಲ್ಭಾಗ ನಾವು ನೆರಿಗೆ ಕೊಟ್ಟಿರ್ತೀವಲ್ವ ಅಲ್ಲಿಗೇ ನೀಟಾಗಿ ಈ ರೀತಿ ಕೊಂಡು ಪಟ್ಟಿನ ಮೇಲ್ಭಾಗ ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಹೊಲಿಗೆ ಹಾಕಿದರೆ ನೀಟಾಗಿ ಬರುತ್ತೆ ನಮಗೆ. ನೀವು ಆದಷ್ಟು ನೆರಿಗೆನ ಮೇಲ್ಭಾಗನೇ ಕೊಡಬೇಕು, ಯಾವುದೇ ಒಂದು ನೀವು ಲಂಗನ ಸ್ಟಿಚ್ ಮಾಡಲಿ ಈ ರೀತಿ ನೆರಿಗೆನ ಮೇಲ್ಭಾಗನೇ ಕೊಡಬೇಕಾಗುತ್ತೆ. ನೀವು ಈ ಪೆಟಿಕೋಟ್ ಎಲ್ಲ ಬರುತ್ತಲ್ವ ಸ್ಯಾರಿ ಪೆಟಿಕೋಟ್ ಎಲ್ಲ, ಅದು ಕೂಡ ಅಷ್ಟೇ ಇದೇ ಮೆಥಡ್ ಇದೆ, ಅದು ಕೂಡ ಇದೇ ಮೆಥಡೇ ಬರುತ್ತೆ. ಸ್ವಲ್ಪ ಕಟ್ಟಿಂಗು ಚೇಂಜಸ್ ಇರುತ್ತೆ ಅಷ್ಟೇ, ಅದನ್ನು ಕೂಡ ಅಷ್ಟೇ ಇದೇ ರೀತಿಯೇ. ಬಟ್ ನೆರಿಗೆ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದರಲ್ಲಿ ಇಷ್ಟೊಂದು ಹೊತ್ತು ನೆರಿಗೆ ಬರೋದಿಲ್ಲ, ಲೈಟಾಗಿ ನೆರಿಗೆ ಬರುತ್ತೆ. ಬಟ್ ಇದೇ ರೀತಿಯೇ ಪಟ್ಟಿ ಎಲ್ಲ ಕಟ್ಟಿ ಅದನ್ನು ಕೂಡ ಸ್ಟಿಚ್ ಮಾಡೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನೆಕ್ಸ್ಟ್ ಅದ್ರ ಮೇಲ್ಭಾಗ ಕೂಡ ಅಷ್ಟೇ ಇನ್ನೂ ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ, ಒಂದು 1/2 ಇಂಚ್ಗೆ ಮೇಲ್ಭಾಗಕ್ಕೂ ಕೂಡ ಒಂದು ಹೊಲಿಗೆನ ಹಾಕ್ಕೊತಾ ಇದ್ದೀನಿ, ಸ್ಟಿಫಾಗೆ ನೀಟಾಗಿ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಹೇಗೆ ಬಂತು ಲಂಗ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ಫುಲ್ ಫಿನಿಷಿಂಗ್ ಆಯಿತು, ಇನ್ನು ಸೈಡ್ ಅಟ್ಯಾಚ್ ಒಂದು ಬಾಕಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರಿಲ್ ಎಲ್ಲ ಅಂತ.
ಹಾಗೆ ಒಂದ್ಸರಿ ಐರನ್ ಮಾಡಿರ್ಕೊಡಷ್ಟೇ ಇನ್ನೂ ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗೆ ನೋಡಿ ಕೆಳಗಡೆ ಭಾಗ ಸ್ವಲ್ಪ ಲೆಂತ್ ಜಾಸ್ತಿ ಇದೆ, ಹಾಗಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಹೊಲಿತಾ ಇದ್ದೀನಿ. ಒಂದು 2 ಇಂಚ್ ಅಷ್ಟು ಈ ರೀತಿ ಫೋಲ್ಡ್ ಮಾಡಿ ಬಟ್ಟೆನ ಹೊಲಿತಾ ಇದ್ದೀನಿ. ಈ ಬಟ್ಟೆನ ನಾವು ಮಕ್ಕಳು ಉದ್ದ ಆದರೂ ಅಂದರೆ ಅವಾಗ ಕೂಡ ಅದನ್ನು ಬಿಚ್ಕೋಬೋದು. ಇಲ್ಲಿ ಎಕ್ಸ್ಟ್ರಾ ಇತ್ತು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಹೊಲಿತಾ ಇದ್ದೀನಿ. ಕಟ್ ಮಾಡಿ ಹಾಕೋದ್ರಿಂದ ವೇಸ್ಟ್ ಆಗುತ್ತಲ್ವ, ಹಾಗಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ರೆ ನಮಗೆ ಮುಂದೆ ಬೇಕು ಅಂದಾಗ ನಾವು ಇದನ್ನು ಬಿಚ್ಕೋಬೋದು ಆ ಕಾರಣದಿಂದ. ಈಗ ನೋಡಿ ಕೆಳಗಡೆ ಕೂಡ ಫಿನಿಷಿಂಗ್ ಆಯ್ತಲ್ವಾ, ನೋಡಿ ಇಷ್ಟು ನೀಟಾಗೆ ಬಂದಿದೆ ಅಂತ ನೆರಿಗೆ. ಈಗ ನಾವು ಸೈಡ್ ಎರಡು ಸೈಡು ಕೂಡ ಓಪನ್ ಇರುತ್ತಲ್ವ, ಆ ಸೈಡ್ನ ಅಟ್ಯಾಚ್ ಮಾಡ್ಬೋದು. ನೋಡಿ ಈ ರೀತಿ ನೀಟಾಗಿ ನೆರಿಗೆನ ಕುಂಡಿಸ್ಕೊಂಡು ಒಂದ್ಸರಿ ಐರನ್ ಮಾಡಿಬಿಟ್ರಂತೂ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಈ ರೀತಿ ಉಲ್ಟ ಹಾಕ್ಕೊಂಡು ಈಗ ನಾವು ಇದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಲೈನಿಂಗು ಮತ್ತು ಮೇನ್ ಕ್ಲತ್ ಎರಡು ಇರುತ್ತಲ್ವ, ಎರಡನ್ನು ಕೂಡ ಅಷ್ಟೇ ಒಂದೊಂದ್ಸರಿ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಲೈನಿಂಗ್ನೇ ಸಪ್ರೇಟು ಮತ್ತು ಮೇನ್ ಕ್ಲತ್ನೇ ಸಪ್ರೇಟ್ ಆ ರೀತಿ ಕೂಡ ಸ್ಟಿಚ್ ಮಾಡ್ಬೋದು. ಇಲ್ಲಿ ನೋಡಿ ನಾನು ಲೈನಿಂಗ್ನೇ ಮೊದಲು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಮೇನ್ ಕ್ಲಾತ್ನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಲೈನಿಂಗ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿ ಸಪ್ರೇಟ್ನ ಸ್ಟಿಚ್ ಮಾಡಿದ್ದೀನಿ. ನೀವು ಎರಡೂ ಸೇರಿ ಒಂದೇ ಸರಿ ಕೂಡ ಸ್ಟಿಚ್ ಮಾಡ್ಕೋಬೋದು. ನೋಡಿ ಇಷ್ಟೇ, ತುಂಬಾ ಸಿಂಪಲಾಗಿ ಲಂಗ ಹೊಲಿಯೋದು ರೆಡಿ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ನನ್ನ ಮಗಳಿಗಂತೂ ಸೈಜು ಕರೆಕ್ಟಾಗೇ ಇತ್ತು. ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಡೋರಿ ಅಥವಾ ಬೆಲ್ಟ್ ಕೂಡ ನೀವು ಹಾಕ್ಬೋದು. ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಬ್ಲೌಸ್ನ ಕೂಡ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದು ತುಂಬ ಡೀಟೇಲಾಗೆ ತೋರಿಸಿಲ್ಲ, ಹಾಗೆ ಲೈಟಾಗಿ ತೋರಿಸಿದ್ದೀನಿ. ತುಂಬಾ ಈಸಿ, ತುಂಬ ಕಷ್ಟ ಏನಿಲ್ಲ. ಕಟಿಂಗ್ ತೋರಿಸಿದ್ದೀನಲ್ವ, ಕಟಿಂಗ್ ಎಲ್ಲ ನೋಡಿಕೊಂಡ್ರೆ ನಿಮಗೆ ಸ್ಟಿಚಿಂಗು ತುಂಬಾ ಈಸಿ ಆಗುತ್ತೆ. ಮೊದಲಿನ ನಾನು ಸ್ಲೀವ್ಸ್ಗೆ ಬಫ್ ಇಟ್ಕೊತಾ ಇದ್ದೀನಿ. ಮೊದಲಲ್ಲಿ ನಾನು ಸ್ಲೀವ್ ಪಾರ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಸ್ಲೀವ್ಸ್ಗೆ ಮೊದಲು ಬಫ್ನ ಇಟ್ಕೋಬೇಕು. ಲೈನಿಂಗ್ ಏನು ಅವಶ್ಯಕತೆ ಇರೋದಿಲ್ಲ, ಇದು ಸಿಲ್ಕ್ ಮೆಟೀರಿಯಲ್ ಆಗಿರೋದ್ರಿಂದ ಬಫ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೂರುತ್ತೆ. ಮಾರ್ಕ್ ಎಲ್ಲ ಮಾಡ್ಕೊಂಡಿದ್ದಲ್ವ, ಮಾರ್ಕ್ ಮಾಡಿದ್ದಕ್ಕೆ ಕರೆಕ್ಟಾಗಿ ಈ ರೀತಿ ಮೊದಲು ನಾನು ಕೆಳಗಡೆ ಭಾಗ ಬಫ್ನ ಕೊಟ್ಕೊತಾ ಇದ್ದೀನಿ. ನೋಡಿ ಇನ್ನೇನು ಇದು ಬಫ್ ಆಯಿತು ಕೆಳಗಡೆ ಭಾಗ. ಈ ರೀತಿ ನೀಟಾಗಿ ಚಿಕ್ಕ ಚಿಕ್ಕದಾಗೆ ನೆರಿಗೆನ ಕೊಟ್ಕೊಂಡು ಈ ರೀತಿ ಬಫ್ನ ಕೊಡಬೇಕು. ನೆಕ್ಸ್ಟ್ ಈ ಕಡೆ ನೋಡಿ ಈ ಸೈಡ್ ಬಂದು ಉಲ್ಟಾ ಕೊಡಬೇಕಾಗುತ್ತೆ. ನೋಡಿ ಈ ರೀತಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಮಕ್ಳಿಗಂತೂ ಬಫ್ ಸ್ಲೀವ್ ಅಂದರೆ. ನೋಡಿ ಈ ಕಡೆ ಆಪೋಸಿಟ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಬಫ್ನ ಕೊಡಬೇಕು. ಮೇಲ್ಭಾಗ ನೋಡಿ ಇಲ್ಲಿ ಈ ಕಡೆಯಿಂದ ಕೊಟ್ಕೊಂಡು ಹೋಗಿದ್ದೀನಿ, ಹಾಗೆ ಈ ಸೈಡು ಆಪೋಸಿಟ್ಟು ಮತ್ತು ಆ ಕಡೆಯಿಂದ ಆಪೋಸಿಟ್ ಸೈಡ್ ಬರೋ ರೀತಿ ಈ ರೀತಿ ನೆರಿಗೆನ ಕೊಡ್ತಾ ಇದ್ದೀನಿ. ಈ ರೀತಿ ಕೊಡೋದ್ರಿಂದ ನಿಮಗೆ ಬಫ್ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಈ ರೀತಿ ಚೆನ್ನಾಗೇ ಎದ್ದು ಕಾಣುತ್ತೆ. ಹಾಗಾಗಿ ನೀವು ಸೇಮ್ ಥರ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಮಾಮೂಲಿ ಸುಮ್ಮನೆ ನೆರಿಗೆ ಮಾತ್ರ ಕಾಣುತ್ತೆ, ಬಫ್ ಕೂರೋದಿಲ್ಲ. ಹಿಂಗೆ ಮೇಲ್ಭಾಗ ಹಿಂಗೆ ಉಬ್ಬಿ ಕೂರೋದಿಲ್ಲ. ಈ ರೀತಿ ಆಪೋಸಿಟ್ ಕೊಟ್ಟಾಗ ಮೇಲ್ಭಾಗ ಉಬ್ಬಿ ಚೆನ್ನಾಗಿ ಕೂರುತ್ತೆ. ಹಾಗಾಗಿ ಈಗ ನೋಡಿ ಎರಡು ಸೈಡು ಕೂಡ ಅಷ್ಟೇ. ನೋಡಿ ಈ ರೀತಿ ಎರಡು ಸ್ಲೀವ್ಗೂ ಕೂಡ ಬಫ್ನ ಕಟ್ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ. ಹಾಗೆ 1 ಇಂಚ್ ಅಷ್ಟು ಬಟ್ಟೆ ಆಗಲ್ಲ, 1 ಇಂಚು ಹಾಗೆ ಉದ್ದ ನಾವು ಸ್ಲೀವ್ಸ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಲಂಗದ ಬಟ್ಟೆ ಇರುತ್ತಲ್ಲ ಆಪೋಸಿಟ್ ಕಲರ್ದು, ಈ ರೀತಿ ಬಟ್ಟೆನ ಕಟ್ ಮಾಡಿಕೊಂಡು ನೋಡಿ ಮೊದಲು ಕೆಳಗಡೆನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ ಮೇಲ್ಭಾಗ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವೇನು ಬಫ್ ಕೊಟ್ಟಿರ್ತೀವಲ್ವ ಆ ಸೈಡ್ಗೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಹೊಲಿದ್ರೆ ತುಂಬಾ ಚೆನ್ನಾಗೇ ಕಾಣುತ್ತೆ. ಅದು ಲುಕ್ಕು ಕೂಡ ಅಷ್ಟೇ ತುಂಬಾ ಚೆನ್ನಾಗೇ ಬರುತ್ತೆ. ನೋಡಿ ಈ ರೀತಿ ಮೇಲ್ಭಾಗ ಫೋಲ್ಡ್ ಮಾಡಿ ಪೈಪಿಂಗ್ ಕೊಡ್ತೀವಲ್ಲ ಆ ಥರ, ಬಟ್ ಸ್ವಲ್ಪ ದಪ್ಪ ಕೊಡಬೇಕು ಇಲ್ಲಿ. ನೋಡಿ ಈ ರೀತಿ ದಪ್ಪ ಕೊಟ್ಟಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ನೀವು ರೆಡಿ ಬ್ಲೌಸ್ ಎಲ್ಲ ಈ ಥರ ಬಂದಿರುತ್ತೆ ಮಕ್ಕಳಲ್ಲಿ ನೋಡ್ಬೋದು. ನೋಡಿ ಎರಡಕ್ಕೂ ಕೂಡ ಅಷ್ಟೇ ಇದೇ ರೀತಿನೇ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾವು ಫ್ರಂಟು ಮತ್ತು ಬ್ಯಾಕು ಎಲ್ಲ ಬ್ಲೌಸ್ ಎಲ್ಲ ನಾವು ಯಾವ ರೀತಿ ಹೊಲಿತೀವಿ ಅದೇ ರೀತಿನೇ ಸೇಮ್ ಮೆಥಡು. ಫ್ರಂಟು ಮತ್ತು ಬ್ಯಾಕ್ ಎರಡು ಸೈಡು ಕೂಡ ಅಷ್ಟೇ ನಾನು ಉಲ್ಟಾ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರಂಟು ಮತ್ತು ಕೆಳಗಡೆ ಭಾಗ ಅಲ್ಲೂ ಕೂಡ ಅಷ್ಟೇ ಈ ರೀತಿ ಒಂದು 1/2 ಇಂಚಷ್ಟು ಹೊಲಿದ್ಬಿಟ್ಟು ನೋಡಿ ಈ ರೀತಿ ಒಂದೊಂದು ಟಕ್ಸ್ನ ಹಾಕ್ಕೊಂಡು ಈ ರೀತಿ ಉಲ್ಟ ಮಾಡಿ ಮೇಲೊಂದು ಸ್ಟಿಚ್ ಹಾಕಿದೆ ನಮಗೆ ನೀಟಾಗಿ ಅದು ಫಿನಿಷಿಂಗ್ ಬರುತ್ತೆ. ನೀವು ಮಕ್ಳಿಗೆ ಚಿಕ್ಕ ಮಕ್ಳಿಗಲ್ವ ಪೈಪಿಂಗ್ ಬೇಕಾದ್ರೂ ಕೊಟ್ಕೋಬೋದು, ಇಲ್ಲ ಕ್ಯಾನ್ವಸ್ ಏನಾದರೂ ಹಾಕ್ತೀವಿ ಅಂದರೂ ಕೂಡ ಹಾಕೋಬೋದು. ಬಟ್ ನಾನಿಲ್ಲಿ ಅಷ್ಟೆಲ್ಲ ಏನು ರಿಸ್ಕ್ ತೊಗೊಳೋದಕ್ಕೆ ಹೋಗ್ತಾ ಇಲ್ಲ, ಸುಮ್ಮನೆ ಈ ರೀತಿ ಉಲ್ಟ ಮಾಡಿ ಹೊಲಿತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಲೈನಿಂಗು ಮತ್ತು ಮೇನ್ ಕ್ಲತ್ ಎರಡೂ ಕೂಡ ಅಷ್ಟೇ ಎಲ್ಲನೂ ನೀಟಾಗಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ ಉಕ್ಸ್ ಬರೋದ್ರಿಂದ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎರಡು ಒಂದೊಂದು ಪೀಸ್ ಬಂದಿದೆ. ಈಗ ನೋಡಿ ಇದಕ್ಕೆ ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಸಾರಿ ಕಾಜಿ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಕಾಜಿ ಪಟ್ಟಿಗೆ ನಾವು ಇಲ್ಲಿ ಲೈನಿಂಗು ಮತ್ತು ಮೇನ್ ಕ್ಲತ್ ಎರಡೂ ಕೂಡ ತೊಗೋಬೇಕು. ತೊಗೊಂಡು ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಕಾಜಿ ಪಟ್ಟಿ ಉಕ್ಸ್ ಪಟ್ಟಿ ಎಲ್ಲ ಡೀಟೇಲಾಗಿ ಯಾವ ರೀತಿ ಮಾಡೋದು ಅಂತ ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ ವೀಡಿಯೋ, ಹೋಗಿ ನೋಡ್ಬೋದು. ನೋಡಿ ಸಿಂಪಲ್ಲಾಗಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿಯೇ ನೋಡಿಕೊಂಡು ಮಾಡೋದಷ್ಟೇ.
ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನೀಟಾಗಿ ಫಿನಿಷಿಂಗ್ ಬರಬೇಕು, ನಮಗೆ ಫಿನಿಷಿಂಗ್ ಚೆನ್ನಾಗಿ ಬಂತು ಅಂದರೆ ಕಸ್ಟಮರು ಹುಡಿಕೊಂಡು ಬರ್ತಾರೆ. ಹಾಗಾಗಿ ನೋಡಿ ಬ್ಯಾಕ್ ಸೈಡ್ ಎರಡು ಕೂಡ ರೆಡಿ ಆಯಿತು, ಉಕ್ಸ್ಪಟ್ಟಿ ಮತ್ತು ಕಾಜು ಪಟ್ಟಿ ಎರಡು ಕೂಡ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಇಲ್ಲಿ ಫ್ರಂಟ್ ಪಾರ್ಟು ಕೂಡ ಅಷ್ಟೇ, ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಫ್ರಂಟ್ ಪಾರ್ಟ್ ಏನು ನೆಕ್ ಬರುತ್ತಲ್ವ ಅದು ನಾನು ಫಿನಿಷಿಂಗ್ ಕೊಟ್ಕೊಂಡಿದ್ದೀನಿ, ಬಟ್ ಅದು ವೀಡಿಯೋ ಸ್ಕಿಪ್ ಆಗಿದೆ. ಏನಿಲ್ಲ, ಒಂದು ಸೈಡ್ದು ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಪಟ್ಟಿ, ಅದು ಒಂದು ಸೈಡ್ ಅಲ್ಪಟ್ಟಿ ಬರುತ್ತೆ, ಆ ರೀತಿ ಅದನ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ಹೊಲ್ಕೊಂಡ್ರೆ ನೋಡಿ ಫಿನಿಷಿಂಗು ತುಂಬಾ ಚೆನ್ನಾಗೇ ಬರುತ್ತೆ. ನಾನು ತುಂಬಾ ಆರಿ ವರ್ಕ್ ಬ್ಲೌಸ್ದು ಎಲ್ಲ ಸ್ಟಿಚಿಂಗ್ ಮಾಡೋ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದನ್ನು ತೋರಿಸ್ಕೊಂಡು ಕೂತ್ಕೊಂಡು ತುಂಬಾ ಲೆಂತಿ ಆಗಿಬಿಡುತ್ತೆ ವೀಡಿಯೋ, ನೋಡೋರಿಗೆ ಬೋರ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಎಲ್ಲ ಸ್ಕಿಪ್ ಮಾಡಿದ್ದೀನಿ. ಈಗ ನೋಡಿ ಫ್ರಂಟ್ ಬ್ಯಾಕು ಎಲ್ಲ ಫಿನಿಷಿಂಗ್ ಆಯ್ತಲ್ವ, ಈಗ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರ್ ಎರಡು ಸೈಡು ಕೂಡ ಅಷ್ಟೇ ಅಟ್ಯಾಚ್ ಮಾಡಿದ್ದಾದಮೇಲೆ ಆ ಸ್ಲೀವ್ಸು ಕೂಡ ಅಷ್ಟೇ, ನಾವು ಸ್ಲೀವ್ಸ್ನ ನೀಟಾಗಿ ನೋಡಿಕೊಂಡು ಬ್ಯಾಕು ಫ್ರಂಟು, ಫ್ರಂಟಲ್ಲಿ ಸ್ವಲ್ಪ ಶೇಪ್ನ ತೊಗೊಳ್ಳಿ. ಮಾಮೂಲಿ ಸ್ಲೀವ್ಸ್ಗೆ ಬ್ಲೌಸ್ಗೆಲ್ಲ ಯಾವ ರೀತಿ ಅಟ್ಯಾಚ್ ಮಾಡ್ತೀರೋ ಅದೇ ರೀತಿಯೇ ಫ್ರಂಟ್ ಸೈಡು ಸ್ವಲ್ಪ ಶೇಪ್ನ ಕೊಟ್ಬಿಟ್ಟು ಸ್ಲೀವ್ಸ್ನ ಅಟ್ಯಾಚ್ ಮಾಡಿದರೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಬೇಗ ಬೇಗನೆ ಸ್ಟಿಚ್ ಮಾಡಿಕೊಂಡಷ್ಟು ನಮಗೆ ಒಳ್ಳೇದಲ್ವ. ಹಾಗಾಗಿ ಅದರಲ್ಲೂ ನಾನು ಕೂಡ ಅಷ್ಟೇ, ಇದು ಸ್ವಲ್ಪ ಎಮರ್ಜೆನ್ಸಿಲೇ ಸ್ಟಿಚ್ ಮಾಡ್ತಾ ಇದ್ದೆ. ನಮ್ಮ ಊರಲ್ಲಿ ಏಕಾದಶಿ ಹಬ್ಬ ಇತ್ತಲ್ಲ ಅವಾಗ ಮಾಡಿದ್ದು, ಬಟ್ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಈಗ ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫಿನಿಷಿಂಗ್ ಆಗ್ತಾ ಬಂದಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ, ಬಫ್ ಕೂಡ ಸ್ಲೀವ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಫ್ರಂಟಲ್ಲಿ ಫಿನಿಷಿಂಗ್ನ ಕೊಡಬೇಕು. ಕೆಳಗಡೆ ಭಾಗ ಫ್ರಂಟಲ್ಲಿ ನಾನು ಉಲ್ಟಾ ಮಾಡಿಬಿಟ್ಟು ಸ್ಟಿಚ್ ಮಾಡಿರಲಿಲ್ಲ. ಹಾಗಾಗಿ ನೋಡಿ ಇಲ್ಲೂ ಕೂಡ ಅಷ್ಟೇ ಒಂದೂವರೆ ಇಂಚಷ್ಟು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ನೋಡಿ ನಾನು ಮೇಲ್ಭಾಗ ಈ ರೀತಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಮೊದಲು ಈ ರೀತಿ ಮೇಲ್ಭಾಗ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲ್ಭಾಗ ಒಂದು ಕಿನರಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಹೊಲಿಗೆನ ಹಾಕ್ಕೊಂಡು ಹಾಗೆ ನೆಕ್ಸ್ಟ್ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಮೇಲ್ಭಾಗ ಕೂಡ ಒಂದು ಹೊಲಿಗೆನ ಹಾಕ್ಕೊಂಡ್ರೆ ನೀಟಾಗಿ ಫಿನಿಷಿಂಗ್ ಬಂದಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಇದು ಸ್ಟಿಚಿಂಗ್ ಮಾಡಿರೋದು ಅಂತ ಅನಿಸೋದೇ ಇಲ್ಲ, ರೆಡಿನೇನು ಅನ್ನೋ ಅಷ್ಟು ಫೀಲ್ ಆಗುತ್ತೆ. ಅಷ್ಟು ನೀಟಾಗಿ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಂತೂ ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಆಗ್ದಾಗ. ಈಗ ಸೈಡ್ ಕೂಡ ಅಷ್ಟೇ, ಸೈಡು ಈಗ ಇಲ್ಲಿ ಸ್ಲೀವ್ಸ್ದು ಓವರ್ಲಾಕ್ ಎಲ್ಲ ಮಾಡಿಕೊಂಡು ಮುಗಿಸ್ದೆ. ನೆಕ್ಸ್ಟು ನಾವು ಇದಕ್ಕೆ ಟಕ್ಸ್ ಪಾಯಿಂಟ್ನ ಹಿಡಿಬೇಕಾಗುತ್ತೆ. ನೋಡಿ ಬೆನ್ನಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಟಕ್ಸ್ ಪಾಯಿಂಟ್ನ ಹಿಡಿಬೇಕಾಗುತ್ತೆ. ನೋಡಿ ಈ ರೀತಿ ಬೆನ್ನಲ್ಲಿ ಬ್ಯಾಕ್ ಸೈಡ್ ಬರುತ್ತಲ್ಲ ಉಕ್ಸ್ಪಟ್ಟಿ ಮತ್ತು ಕಜ್ಜಿ ಪಟ್ಟಿ ಮಾಡಿದ್ದೀನಲ್ಲ ಅಲ್ಲೂ ಕೂಡ, ಹಾಗೆ ಫ್ರಂಟಲ್ಲೂ ಕೂಡ ಅಷ್ಟೇ. ಈ ರೀತಿ ಒಂದೊಂದು ಸ್ವಲ್ಪ ಟಕ್ಸ್ ಪಾಯಿಂಟ್ನ ಹಿಡಿದ್ರೆ ಅದು ಫಿನಿಷಿಂಗ್ ಅಂದರೆ ಹಾಕ್ಕೊಂಡಾಗ ಮಕ್ಳಿಗೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನೋಡಿ ಈ ರೀತಿ ಸೊ ಸ್ವಲ್ಪ ಒಂದು ಕಾಲು ಕಾಲು ಇಂಚಷ್ಟು ಈ ರೀತಿ ಟಕ್ಸ್ನ ಹಿಡ್ದಿದ್ದೀನಿ. ಈಗ ನೋಡಿ ಇದು ಫಿನಿಷಿಂಗ್ ಎಲ್ಲ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾವು ಸೈಡಲ್ಲೂ ಕೂಡ ಅಷ್ಟೇ ಬಾಡಿ ಮೆಜರ್ಮೆಂಟು ಅವ್ರದ್ದು ಎಷ್ಟು ಇರುತ್ತೆ ಮಕ್ಕಳದ್ದು ಅಂತ ನೋಡ್ಕೋಬಿಟ್ಟು ಬಾಡಿ ಮೆಜರ್ಮೆಂಟಿಗೆ ನಾವು ಒಂದು ಸ್ಟಿಚಿಂಗ್ನ ಹಾಕ್ಬೇಕಾಗುತ್ತೆ. ನೋಡಿ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಳಿನ್ನು ಈಗ ಮೂರು ವರ್ಷದ ಮೇಲೆ 10 ತಿಂಗಳು 4 ವರ್ಷ ಅಂತ ಅಂದ್ಕೊಳ್ಳಿ. 4 ವರ್ಷದ ಮಗಳಿಗೆ ಈ ರೀತಿ ಹೊಲಿದಿದ್ದೆ, ಅವರ ಬಾಡಿ ಮೆಜರ್ಮೆಂಟ್ ನೋಡಿಕೊಂಡು ಈಗ ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ನಾನು ಲಾಸ್ಟಲ್ಲಿ ಫಿಟ್ಟಿಂಗ್ನ ಹಿಡಿತಾ ಇದ್ದೀನಿ. ನೀವು ಅಂದಾಜಿಗೆ ಹಿಡಿದ್ಬಿಟ್ಟು ಮಕ್ಕಳಿಗೆ ಆಮೇಲೆ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು. ಹಾಗೆ ನೋಡಿ ಡ್ರೆಸ್ಗೆಲ್ಲ ನಾವು ಸೈಡ್ ಯಾವ ರೀತಿ ಫಿನಿಷಿಂಗ್ ಕೊಡ್ತೀವಿ ಆ ರೀತಿ ಕೊಡಬೇಕಾಗುತ್ತೆ. ನೋಡಿ ಈ ರೀತಿ ಡಬಲ್ ಹೊಲಿಗೆ ಹಾಕ್ಕೊಂಡು ಹಾಗೆ ಕೆಳಗಡೆ ಭಾಗ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಹೊಲಿಬೇಕಾಗುತ್ತೆ. ನೋಡಿ ಈ ರೀತಿ ಹೊಲಿಯೋದ್ರಿಂದ ಕೆಳಗಡೆ ಸ್ವಲ್ಪ ಲೂಸ್ ಕೂಡ ಇರುತ್ತೆ, ತುಂಬ ಟೈಟ್ ಫಿಟ್ಟಿಂಗ್ ಏನಿರೋದಿಲ್ಲ, ಫ್ರೀ ಆಗಿರುತ್ತೆ ಮಕ್ಕಳಿಗೆ. ನೋಡಿ ಇಲ್ಲಿ ಡ್ರೆಸ್ಸಲ್ಲೆಲ್ಲ ಫೋಲ್ಡ್ ಮಾಡಿ ಹೊಲಿತೀವಲ್ವ ಸೈಡು, ಆ ರೀತಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಅದು ಕೂಡ ಈ ರೀತಿ ಫೋಲ್ಡ್ ಮಾಡಿ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಹೊಲಿದ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿತ್ತು. ಬಫ್ ಕೂಡ ಅಷ್ಟೇ, ನೋಡಿ ಸ್ಲೀವ್ಸ್ದು ಚಿಕ್ಕದಾಗೆ ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿತ್ತು ಬಫ್ ಅಂತೂ. ಹಾಗೆ ಇನ್ನೊಂದು ಸೈಡು ಕೂಡ ಅಷ್ಟೇ, ಇದೇ ರೀತಿಯೇ ಫಿನಿಷಿಂಗ್ನ ಕೊಟ್ಕೊಳ್ಳೋಣ. ಓಕೆ, ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೊಸ್ದಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೇಗೆ ಕಾಣ್ತಾ ಇದ್ದಾಳೆ ನನ್ನ ಮಗಳು ಆಗ್ದಾಗ ಕೂಡ ತೋರಿಸ್ತೀನಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ, ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಟೈಲರಿಂಗ್ ಎಲ್ಲ ಮಾಡೋರಿದ್ರು ಅಂದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೂ ಈಗ ಹಬ್ಬಗಳೆಲ್ಲ ಹತ್ರ ಬರ್ತಾ ಇದೆ ಅಲ್ವಾ, ಎಲ್ರಿಗೂ ಕೂಡ ಆಸೆ ಇರುತ್ತೆ ನಮ್ಮ ಮಕ್ಕಳಿಗೆಲ್ಲ ನಾವೇ ಒಂದು ಲಂಗ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ. ಹಾಗಾಗಿ ಸ್ಟಿಚಿಂಗ್ ಬಗ್ಗೆ ಗೊತ್ತಿರೋರಿಗೆ ಈ ವಿಡಿಯೋನ ನೋಡಿದರೆ ಅವ್ರಿಗೂ ಕೂಡ ಯಾವ ರೀತಿ ಹೊಲಿಬೇಕು ಅಂತ ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ಹಾಗೆ ನನ್ನ ಮಗಳಿಗೆ ಆಗ್ದಾಗ ಯಾವ ರೀತಿ ಕಾಣ್ತಾ ಇದ್ದಾಳೆ ಅಂತ ನೋಡಿ ಒಂದು ಪಿಕ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಮ್ಮ ಊರಲ್ಲಿ ಏಕಾದಶಿ ಹಬ್ಬ ಆಯ್ತಲ್ಲ, ಅದರದ್ದು ವಿಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ
ಅದರಲ್ಲಿ ಅವಳಿಗೆ ಆ ಡ್ರೆಸ್ನ ಹಾಕಿದ್ದೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.